अल्हम्दुलिल्लाह वस्सलातु वस्सलाम अला रसूलिल करीम अम्मा बाद औज़ु बिल्लाहि मिनश शैतानिर रजीम बिस्मिल्लाहिर्रहमानिर्रहीम ನಮ್ಮ ನಿಮ್ಮೆಲ್ಲರ ಸೃಷ್ಟಿಕರ್ತನಾದ ಮೇಲಿರುವಂತಹ ಸೃಷ್ಟಿಕರ್ತನ ನಾಮದಿಂದ ಇವತ್ತು ನಿಮ್ಮ ಮುಂದೆ ಒಂದು ಮಾತನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲದಕ್ಕಿಂತ ಮೊದಲು ಸೃಷ್ಟಿಕರ್ತ ಅಂದೆ ಆ ಸೃಷ್ಟಿಕರ್ತನು ಕನ್ನಡದಲ್ಲಿ ದೇವರು ಅಂತಾರೆ. ಈ ಮೂರು ಅಕ್ಷರಗಳಿದೆ ದೇವರು ಅಂತ ಹೇಳ್ಬಿಟ್ಟು ಆ ಸೃಷ್ಟಿಕರ್ತ ತನ್ನಷ್ಟಕ್ಕೆ ತಾನೇ ವರ್ಣಿಸ್ಕೊಳ್ತಿದ್ದಾನೆ. ಏನಂತ, ನನ್ನ ದೇಹವನ್ನು ಬಲ್ಲವರು ಯಾರೂ ಇಲ್ಲ, ಆ ದೇಹ ಅನ್ನೋದಕ್ಕೆ ಮೊದಲನೇ ಅಕ್ಷರವೇ ದೇ. ನನ್ನನ್ನು ಈ ಜಗತ್ತಿನಲ್ಲಿ ಯಾರು ವರ್ಣಿಸಲಾರರು, ಈ ವರ್ಣನೆ ಅನ್ನೋದಕ್ಕೆ ಮೊದಲನೇ ಅಕ್ಷರನೇ ವಾ. ಆ ಸೃಷ್ಟಿಕರ್ತನ ರೂಪವನ್ನು ಕಾಣಲಿಕ್ಕೆ ಅಸಾಧ್ಯ. ಯಾಕೆ ಅಂದರೆ ಇಷ್ಟು ದೊಡ್ಡ ಆಕಾಶದಲ್ಲಿ ಆ ಸೂರ್ಯ ಇಷ್ಟೇ ಇಷ್ಟು ಅಗಲ ಕಾಣಿಸ್ತಾನೆ, ಒಂದು ಚಪ್ಪತ್ತಿ ಅಷ್ಟು ಅಗಲ. ಆ ಚಪ್ಪತ್ತಿ ಅಗಲ ಅಷ್ಟು ಅಗಲ ಇರುವಂಥ ಸೂರ್ಯನ ನಾವು ಕಣ್ಣು ತೆಗೆದು ನೋಡೋಕ್ಕಾಗಲ್ಲ. ಸೃಷ್ಟಿಕರ್ತನು ಎಷ್ಟು ಶಕ್ತಿವಂತನು, ಈ ಬ್ರಹ್ಮಾಂಡವನ್ನೇ ಹುಟ್ಟಿಸಿರುವಂಥ ಸೃಷ್ಟಿಕರ್ತನ ಹ್ಯಾಂಗೆ ನೋಡೋಕ್ಕೆ ಸಾಧ್ಯ? ಅಸಾಧ್ಯ. ಅದಕ್ಕೋಸ್ಕರನೇ ರೂಪವನ್ನು ಕಾಣಲಿಕ್ಕೆ ಆಗಲ್ಲ. ಈ ಮೂರಕ್ಷ ದೇವರು ಅಂದರೆ ದೇಹ ಇಲ್ಲ, ವರ್ಣನ ಇಲ್ಲ, ರೂಪ ಇಲ್ಲ. ಮತ್ತು ಆ ಸೃಷ್ಟಿಕರ್ತನೊಬ್ಬನೇ, ಮನೆಗೆ ಒಬ್ಬರೇ ದೊಡ್ಡವರು, ಹೆಡ್ ಆಫ್ ದಿ ಫ್ಯಾಮಿಲಿ. ಇಬ್ಬರಿದ್ರೆ ಜಗಳ ಆಡ್ತಾರೆ, ಅಶಾಂತಿಕರವಾಗಿರುತ್ತೆ. ಮೊದಲನೇ ಪಾಯಿಂಟು. ಎರಡನೇದು ಭಾಳ ಮುಖ್ಯವಾದಂಥದ್ದು, ಅವರಿಲ್ಲ ಅಂದರೆ ಸಿಸ್ಟಮ್ ನಡೆಯಲ್ಲ. ಮನೆಗೆ ಒಬ್ಬರೇ ಬೇಕು, ಇಲ್ಲಾಂದರೆ ಸಿಸ್ಟಮ್ ನಡೆಯಲ್ಲ. ಇಬ್ಬರಿದ್ರೆ ಜಗಳ ಆಡ್ತಾರೆ. ರಾಜ್ಯಕ್ಕೆ ಒಬ್ಬರೇ ಮುಖ್ಯಮಂತ್ರಿ, ಇಬ್ಬರಿದ್ರೆ ಜಗಳ ಆಡ್ತಾರೆ. ದೇಶಕ್ಕೆ ಒಬ್ಬರೇ ಪ್ರಧಾನಿ, ಇಬ್ಬರಿದ್ರೆ ಜಗಳ ಆಡ್ತಾರೆ, ಇಲ್ಲ ಸಿಸ್ಟಮ್ ನಡೆಯಲ್ಲ. ಹಾಗೆಯೇ ಇಡೀ ಬ್ರಹ್ಮಾಂಡಕ್ಕೆ, ನಮ್ಮ ಒಂದು ಇರುವಂಥ ಗ್ಯಾಲಕ್ಸಿಗಳೆಲ್ಲ ಹೇಳ್ತಾರಲ್ಲ, ಇಂಥ ಮಿಲ್ಕಿ ವೇ, ಅದಕ್ಕೆಲ್ಲ ಲೆಕ್ಕ ಹಾಕಿದ್ರೆ ಆ ಸೃಷ್ಟಿಕರ್ತನ ಒಬ್ಬನೇ, ಇಬ್ಬರಿದ್ರೆ ಜಗಳ ಆಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಾನು ನೀರು ಕೊಡ್ತೀನಿ ಅಂದರೆ ಇನ್ನೊಬ್ಬ ಮಳೆ ಕೊಡ್ತೀನಿ ಅಂತಾನೆ, ಮಳೆ ಕೊಡ್ತೀನಿ ಅಂದರೆ ಇನ್ನೊಬ್ಬ ಹೇ ನಾನು ಬಿಸಿಲು ಕೊಡ್ತೀನಿ ಅಂತಾನೆ. ಸೊ ಇಂಥ ಕನ್ಫ್ಯೂಷನ್ಗಳು ಬಂದುಬಿಡ್ತಾರೆ, ಇಬ್ಬರು ಇರಲಿಕ್ಕೆ ಅಸಾಧ್ಯ. ಇದೇ ಒಂದು ಲಾಜಿಕ್ಕು ಆ ಮೇಲಿರೋ ಸೃಷ್ಟಿಕರ್ತನ ಒಬ್ಬನೇ 330 crore ಅಂತ ಹೇಳ್ಬಿಟ್ಟು ನಾವು ಯಾವತ್ತಿಗೂ ಭಾವಿಸ್ಕೊಳ್ಳಲ್ಲ. ಆ ಸೃಷ್ಟಿಕರ್ತನ ಒಬ್ಬನೇ ಇರಬೇಕಾಗಿರ, ಆ ಸೃಷ್ಟಿಕರ್ತ ಒಬ್ಬ ತಾನೇ ನಿಮ್ಮನ್ನು ಸಹ ಹುಟ್ಟಿಸಿರೋ, ನಿಮಗೂ ಸಹ ಸೃಷ್ಟಿಕರ್ತನ ಪ್ರಾಣ ಕೊಟ್ಟಿರೋದು. ಇಂಥ ಒಂದು ಸಂದರ್ಭದಲ್ಲಿ ನೀವು ಭಾಳ ಸಂತೋಷ ಪಡಬೇಕು. ಯಾತಕ್ಕೆ ಸಂತೋಷ ಪಡಬೇಕು? ಆ ಸೃಷ್ಟಿಕರ್ತನ ಒಬ್ಬನಿದ್ದಾಗ ನಿಮ್ಮನ್ನು ಹೆಂಗೆ ಹುಟ್ಟಿಸ್ದವನೇ ನನಗೂ ಹುಟ್ಟಿಸಿರೋರು. ಸಹಜವಾದಂಥದ್ದು, ಎಲ್ಲರಿಗೂ ಅರ್ಥ ಆಗುವಂಥ ಒಂದು ಮಾತು. ಸೊ ಹಾಗಾಗಿ ಆ ಸೃಷ್ಟಿಕರ್ತನ ಒಬ್ಬನಿರಬೇಕಾಗಿದ್ರೆ ನಮ್ಮನ್ನ ನಿಮ್ಮನ್ನ ಎಲ್ಲರನ್ನು ಹುಟ್ಟಿಸಿರೋದು ಒಬ್ಬನೇ, ಇನ್ನೂ ಭಾಳ ಸಂತೋಷ ಪಡ್ಬೇಕು ನೀವು. ಯಾಕೆ ಅಂತ ಹೇಳಿದ್ರೆ, ಈಗ ಅಡ್ಡ ಬಿಟ್ಟಿದ್ದೀನಿ ಮುಸಲ್ಮಾನು, ನೋಡಪ್ಪ ಇವನು ಮುಸ್ಲಿಮು, ಅಲ್ಲ ಅಲ್ಲ ಅಂತ ಇರ್ತಾನೆ. ಹೌದಪ್ಪ, ಅದು ಆಮೇಲೆ ನೋಡವ. ಆದರೆ ಮೊದಲಿಂದು ಆ ಸೃಷ್ಟಿಕರ್ತನು ನಿಮ್ಮನ್ನು ಹುಟ್ಟಿಸಿರುವಂಥ ಸೃಷ್ಟಿಕರ್ತನ್, ನಿಮ್ಮ ಸೃಷ್ಟಿಕರ್ತನಿದ್ದಾನಲ್ಲ ಅವನೇ ನನಗೆ ಹುಟ್ಟಿಸಿರೋದು. ಅದೇ ಸೃಷ್ಟಿಕರ್ತನ ನಾನು ದಿನಕ್ಕೆ 5 times ಅವನ ಮುಂದೆ ತಲೆ ಬಗ್ಸೋದು. ಇದರಿಂದ ಏನರ್ಥ ಆಗುತ್ತಂದರೆ, ನಿಮಗೆ ನಮಗೆ ಎಲ್ಲರಿಗೂ ಒಬ್ಬ ಸೃಷ್ಟಿಕರ್ತನೇ, ನಿಮ್ಮ ಹುಟ್ಟಿಸಿರೋ ಸೃಷ್ಟಿಕರ್ತನೇ ನಾವು ಆರಾಧಿಸೋದು, ಬೇರೆ ಯಾರಿಗೂ ಅಲ್ಲ. ಸೊ ಹಾಗಾಗಿ ಸೃಷ್ಟಿಕರ್ತನ ಒಬ್ಬನೇ, ದೇಶಕ್ಕೊಬ್ಬರೇ ಪ್ರಧಾನಿ, ಹಾಗೇನೆ ಇಡೀ ಬ್ರಹ್ಮಾಂಡಕ್ಕೆ. प्लीज शेयर एज मैक्सिमम एज पॉसिबल, शेयर करो ज्यादा से ज्यादा लोगों को, और उसके बाद में इसे लाइक करो. ये मेरी आजीजाना गुजारिश है, रिक्वेस्ट है. अस्सलाम वालेकुम.